ನಮಸ್ತೆ ವೀಕ್ಷಕರೇ. ಕ್ರಿಕೆಟ್ ಜಗತ್ತಿನಲ್ಲಿ ಹೊಸ ಹೊಸ ದಾಖಲೆಗಳು ಸೃಷ್ಟಿಯಾಗುವುದು ಸಾಮಾನ್ಯ. ಇಂತಹ ದಾಖಲೆಗಳು ಕೂಡ ಶಾಶ್ವತವಲ್ಲ. ಹೀಗಾಗಿ ಹೊಸ ರೆಕಾರ್ಡ್ಗಳು ದಾಖಲಾಗುತ್ತಿದ್ದಂತೆ ಹಳೆಯ ದಾಖಲೆಗಳು ಮರೆಯಾಗುತ್ತವೆ. ಆದರೆ ಕೆಲವೊಂದು ದಾಖಲೆಗಳು ಇಡೀ ಕ್ರಿಕೆಟ್ ಪ್ರೇಮಿಗಳನ್ನು ಅಚ್ಚರಿಗೆ ದೂಡುತ್ತದೆ. ಅಂತಹದೊಂದು ಕಳಪೆ ದಾಖಲೆ ನಿರ್ಮಾಣವಾಗಿದೆ. ಅದು ಕೂಡ ಕ್ರಿಕೆಟ್ ಅನ್ನೇ ಧರ್ಮವಾಗಿಸಿಕೊಂಡಿರುವ ಭಾರತದಲ್ಲಿ ಎಂಬುದು ವಿಶೇಷ. ಹೌದು, ಭಾರತದ ಮಹಿಳಾ ದೇಶೀಯ ಕ್ರಿಕೆಟ್ ಟೂರ್ನಿಯಲ್ಲಿ ನಾಗಾಲ್ಯಾಂಡ್ ತಂಡವು ಅತಿ ಕಡಿಮೆ ಮೊತ್ತಕ್ಕೆ ಆಲ್ಔಟ್ ಆಗಿದೆ. ಹೋಲ್ಕರ್ ಕ್ರೀಡಾಂಗಣದಲ್ಲಿ ನಡೆದ ಮಹಿಳಾ ಹಿರಿಯ ಏಕದಿನ ಟ್ರೋಫಿಯಲ್ಲಿ ನಾಗಾಲ್ಯಾಂಡ್ ಮತ್ತು ಮುಂಬೈ ಮುಖಾಮುಖಿಯಾಗಿತ್ತು. ಟಾಸ್ ಗೆದ್ದ ನಾಗಾಲ್ಯಾಂಡ್ ಮೊದಲು ಬ್ಯಾಟಿಂಗ್ ಆಯ್ದುಕೊಂಡಿತ್ತು. ಅದರಂತೆ ಕಣಕ್ಕಿಳಿದ ನಾಗಾಲ್ಯಾಂಡ್ ವನಿತೆಯರು ಕೇವಲ 17.4 ಓವರ್ ಬ್ಯಾಟ್ ಬೀಸಲಷ್ಟೇ ಶಕ್ತರಾದರು. ಅಲ್ಲದೆ ಓವರ್ಗೆ ಸರಿಹೊಂದುವಂತೆ ಕೇವಲ 17 ರನ್ಗಳಿಗೆ ತನ್ನೆಲ್ಲಾ ವಿಕೆಟ್ ಕಳೆದುಕೊಂಡಿತು. ಮೊದಲ ಓವರ್ನಲ್ಲಿ 4 ರನ್ ಶೂನ್ಯಕ್ಕೆ ಕಳುಹಿಸಿ ಮುಂಬೈ ವೇಗಿ ಸದ್ಗರೆ ನಾಗಾಲ್ಯಾಂಡ್ಗೆ ಆರಂಭಿಕ ಆಘಾತ ನೀಡಿದ್ದರು. ಇದಾಗ್ಯೂ 7ನೇ ಕ್ರಮಾಂಕದಲ್ಲಿ ಬ್ಯಾಟಿಂಗ್ ಇಳಿದ ಸರಿಬಾ 9 ರನ್ ಗಳಿಸಿ ತಂಡದ ಮೊತ್ತವನ್ನು 15 ಗಡಿ ದಾಟಿಸಿದರು. ಆದರೆ ಮುಂಬೈ ಬೌಲರ್ಗಳ ಪರಾಕ್ರಮದ ಮುಂದೆ ತರಗೆಲೆಯಂತೆ ಉದುರಿದ ನಾಗಾಲ್ಯಾಂಡ್ ಆಟಗಾರ್ತಿಯರು 17 ರನ್ಗೆ ಇನ್ನಿಂಗ್ಸ್ ಅಂತ್ಯಗೊಳಿಸಿದರು. ಇನ್ನು ಮುಂಬೈ ತಂಡದ ನಾಯಕಿ ಸಯಾರಿ ಸದ್ಗರೆ 8.4 ಓವರ್ಗಳಲ್ಲಿ ಕೇವಲ 5 ರನ್ ನೀಡಿ ಪ್ರಮುಖ 7 ವಿಕೆಟ್ ಉರುಳಿಸಿದರು. ಈ ಸವಾಲನ್ನು ಬೆನ್ನತ್ತಿದ ಮುಂಬೈ 4 ಎಸೆತಗಳಲ್ಲಿ ಗುರಿ ಮುಟ್ಟುವ ಮೂಲಕ 10 ವಿಕೆಟ್ಗಳ ಭರ್ಜರಿ ಜಯ ಸಾಧಿಸಿತು. ಅಂದರೆ 296 ಎಸೆತಗಳು ಬಾಕಿ ಇರುವಾಗಲೇ ಗುರಿ ಮುಟ್ಟಿರುವುದು ವಿಶೇಷ. ಅಂದಹಾಗೆ ಇದು ಕ್ರಿಕೆಟ್ ಇತಿಹಾಸದ ಅತ್ಯಂತ ಕಡಿಮೆ ಸ್ಕೋರ್ ಅಲ್ಲ. 2019ರಲ್ಲಿ ನಡೆದ T20 ಪಂದ್ಯದಲ್ಲಿ ರುವಾಂಡಾ ತಂಡವು ಮಾಲಿ ಮಹಿಳಾ ತಂಡವನ್ನು ಕೇವಲ 6 ರನ್ಗೆ ಆಲ್ಔಟ್ ಮಾಡಿತ್ತು. ಹಾಗೆ ಕಳೆದ ವರ್ಷ ಆಸ್ಟ್ರೇಲಿಯಾದಲ್ಲಿ ನಡೆದ ದೇಶೀಯ ಮಹಿಳಾ T20 ಕ್ರಿಕೆಟ್ನಲ್ಲಿ 10.2 ಓವರ್ಗಳ ಕಾಲ ಬ್ಯಾಟ್ ಮಾಡಿದ ಸೌತ್ ಆಸ್ಟ್ರೇಲಿಯಾ 10 ರನ್ಗಳಿಗೆ ಸರ್ವಪತನ ಕಂಡಿತ್ತು. ಈ ಪಂದ್ಯಗಳು ಕ್ರಿಕೆಟ್ ಜಗತ್ತಿನ ಅತ್ಯಂತ ಕಳಪೆ ಪಂದ್ಯಗಳಾಗಿವೆ ಎಂದು ವಿಶ್ಲೇಷಿಸಲಾಗುತ್ತಿದೆ. ಕ್ರಿಕೆಟ್ ಕುರಿತಾದ ಸಂಪೂರ್ಣ ಮಾಹಿತಿಗಾಗಿ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಧನ್ಯವಾದಗಳು.